ಹಾಯ್ ಹಲೋ ನಮಸ್ಕಾರ ತಮ್ಗೆಲ್ಲರಿಗೂ ಗ್ರಾಮ ಭಾರತ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಸಂಜೀವ್ ಸ್ನೇಹಿತರೆ ಇವತ್ತು ನಿಮಗೆ ನಾನು ಬಳಸುವಂಥ ಒಂದು ಕೋಲ್ಡ್ ಪ್ರೊಸೆಸ್ ಸೋಪ್ಗೆ ನಾನು ಬಳಸುವಂಥ ಒಂದು ಮೋಲ್ಡ್ ಆಗಲಿ ವೇಯಿಂಗ್ ಮೆಷಿನ್ ಆಗಲಿ ಸ್ಪ್ಯಾಚುಲಾ ಆಗಲಿ ಈ ಥರ ಆಯಿಲ್ಸ್ ಸೇಂಟ್ಸ್ ಡಿಶ್ಟಲ್ ವಾಟರ್ ಯಾವ ರೀತಿ ನಾನು ಏನೆಲ್ಲ ಯೂಸ್ ಮಾಡ್ತೀನಿ ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ಸೊ ಹಾಗೆ ಬನ್ನಿ ಸ್ನೇಹಿತರೆ ಯಾವುದೇ ಒಂದು ಟೈಮ್ ವೇಸ್ಟ್ ಮಾಡ್ದೇನೆ ಈ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಯಾವುದೇ ಒಂದು ಕಾಸ್ಮೆಟಿಕ್ ಫಾರ್ಮುಲೇಷನ್ ಅಥವಾ ಸದ್ಯಕ್ಕೆ ನಾವು ಒಂದು ಕೋಲ್ಡ್ ಪ್ರೊಸೆಸ್ ಸೋಪ್ ನ ಮಾಡೋಕೆ ಒಂದು ವಿಂಗ್ ಸ್ಕೇಲ್ ಮುಖ್ಯ ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಯಾಕಂದ್ರೆ ಯಾವುದೇ ಒಂದು ಆಯಿಲ್ಸ್ ಆಗಲಿ ಒಂದು ಕಾಸ್ಟಿಕ್ ಸೋಡಾ ಆಗಲಿ ಪೌಡರ್ಸ್ ಆಗಲಿ ಈ ತರ ಒಂದು ಮೆಷರ್ಮೆಂಟ್ ಮಾಡೋಕ್ಕೆ ನಮಗೆ ಒಂದು ಈ ತರ ಒಂದು ಸ್ಕೇಲ್ಸ್ ಬೇಕಾಗುತ್ತೆ ಸೊ ಹಾಗಾಗಿ ಇದರಲ್ಲಿ ನಾನು ಎರಡು ಸ್ಕೇಲ್ ನನ್ನ ಹತ್ರ ಇದೆ ಒಂದು ದೊಡ್ಡ ಸ್ಕೇಲ್ ಇದು ಒಂದು ಗ್ರಾಮಿಂದ ಹಿಡಿದು ಒಂದು ಒಂದು ಟೆನ್ ಗ್ರಾಮ್ ವರೆಗೆ ಟೆನ್ ಕೆ ಜಿ ಒಂದು ಒಂದು ಒಂದ್ರಾಮ್ ಇಂದ ಟೆನ್ ವೇ ಮಾಡಬಹುದು ಹಾಗೂ ಈ ಚಿಕ್ಕ ಒಂದು ನಿಮಗೆ ಎರಡು ಇಂಪಾರ್ಟೆಂಟ್ ಯಾಕಂದ್ರೆ ತಗೊಂಡು ಹಿಡ್ಕೋಬೇಕಾಗುತ್ತೆ ನೀವು ಸೊ ಈ ಚಿಕ್ಕ ಏನ್ ಮಾಡುತ್ತೆ ಒಂದು ಪಾಯಿಂಟ್ ಫೈವ್ ಗ್ರಾಮ್ ಇಂದ ಹಿಡಿದು ಟೂ ಹಂಡ್ರೆಡ್ ಗ್ರಾಮ್ ಚಿಕ್ಕ ಚಿಕ್ಕದು ಒಂದು ಫಾರ್ಮುಲೇಷನ್ ನೀವು ಮಾಡ್ತೀನಿ ಅಂದ್ರೆ ಒಂದು ಸೋಪ್ ಹಾಗೆ ಒಂದು ಪೌಡರ್ ಫಾರ್ಮ್ ಅಲ್ಲಿ ಮಾಡ್ತೀನಿ ಅಂತಂದ್ರೆ ಇದು ಯೂಸ್ ಆಗುತ್ತೆ ಸೊ ಹಾಗಾಗಿ ಸ್ನೇಹಿತರೆ ನೀವು ಆದಷ್ಟು ಎರಡು ಈ ತರ ಒಂದು ಸಿಗುತ್ತೆ ನಿಮಗೆ ಆನ್ಲೈನ್ ಅಲ್ಲಿ ಮೀಸೋಲ್ಲಿ ಸಿಗುತ್ತೆ ಮತ್ತೆ ಅಮೆಝನ್ ಅಲ್ಲಿ ಸಿಗುತ್ತೆ ಆತರ ನೀವು ಇದು ತಂದು ನೀವು ಒಂದು ಪರ್ಚೇಸ್ ಮಾಡಿಕೊಂಡು ಕಂಪಲ್ಸರಿ ಆಗಿ ಈ ತರ ಒಂದು ಎರಡು ಸ್ಕೇಲ್ ನ ಇಟ್ಕೋಬೇಕಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಯಾವ್ದೋ ಒಂದು ಕೋಲ್ಡ್ ಪ್ರೋಸೆಸ್ ಸೋಪ್ ಮಾಡೋಕ್ಕೆ ಒಂದು ಎರಡೇ ಎರಡನೇ ಒಂದು ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ಈ ತರ ಒಂದು ಜಾರ್ಸ್ ನೀವು ಒಂದು ಸೆಟ್ ಇರುತ್ತೆ ಇದು ಸೆಟ್ ಜಾರ್ ನ ಪರ್ಚೇಸ್ ಮಾಡಬೇಕಾಗುತ್ತೆ ಅಥವಾ ಪ್ಲಾಸ್ಟಿಕ್ ಜಾರ್ ಅಥವಾ ಗ್ಲಾಸ್ ವೇರಲ್ಲೂ ಬರುತ್ತೆ ನೀವು ಯಾವ್ದು ಬೇಕಾದ ತಗೋಬಹುದು ಇಲ್ಲಿ ಕೋಲ್ಡ್ ಪ್ರೊಸೋ ಸೋಪ್ ನ ಮಾಡ್ಬೇಕಂತ ಇದು ಈ ತರ ಒಂದು ಪ್ಲಾಸ್ಟಿಕ್ ಜಾರ್ ನಡೆಯುತ್ತೆ ಅಥವಾ ಬೇರೆ ಫಾರ್ಮುಲೇಷನ್ ನೀವು ಮಾಡ್ತೀರಂತಂದ್ರೆ ಜೆಲ್ಲು ಶಾಂಪೂ ಬಾಡಿ ಲೋಷನ್ಸ್ ಈ ತರ ಒಂದು ಲಿಕ್ವಿಡ್ ಅಲ್ಲಿ ಮಾಡ್ತೀನಿ ಅಂತಂದ್ರೆ ಅದಕ್ಕೆ ನೀವು ಸಪರೇಟ್ ಆಗಿ ಗ್ಲಾಸ್ ನ ಇದೇ ರೀತಿ ಒಂದು ಸೆಟ್ ನ ಗ್ಲಾಸ್ ಅಲ್ಲಿ ತಗೋಬೇಕಾಗುತ್ತೆ ಇವಾಗ ನೀವು ಬರೀ ಸೋಪ್ ಒಂದು ಸೋಪ್ ಮಾಡ್ತೀನಿ ಅಂತಂದ್ರೆ ಕೋಲ್ಡ್ ಪ್ರೊಸೋ ಸೋಪ್ ನ ಮಾಡ್ತೀನಿ ಅಂತಂದ್ರೆ ಈ ತರ ಒಂದು ಪ್ಲಾಸ್ಟಿಕ್ ಜಾರ್ಸ್ ನಡೆಯುತ್ತೆ ಸೊ ಇದು ಬಂದ್ಬಿಟ್ಟು ಎರಡು ಲೀಟರ್ ಇದೆ ಇದು ಒನ್ ಲೀಟರ್ ಇದೆ ಇದು ಹಾಫ್ ಲೀಟರ್ ಇದೆ ಇದು ಟೂ ಫಿಫ್ಟಿ ಎಮ್ ಎಲ್ ಇದು ಹಂಡ್ರೆಡ್ ಎಮ್ ಎಲ್ ಲಾಸ್ಟ್ ಬಂದ್ಬಿಟ್ಟು ಫಿಫ್ಟಿ ಎಮ್ ಮಾರ್ಕಿಂಗ್ ಇರುತ್ತೆ ಇದೆ ಗೊತ್ತಿಲ್ಲ ಇಲ್ಲಿ ನೋಡಿ ಅಷ್ಟು ಕ್ಲಿಯರ್ ಕಾಣ್ತಾ ಇಲ್ಲ ಇಲ್ಲಿ ಆದ್ರೂ ಇಲ್ಲಿ ತೋರಿಸ್ತಾ ಇದೀನಿ ಹಂಡ್ರೆಡ್ ಇಂದ ಲಾಸ್ಟ್ ಹಂಡ್ರೆಡ್ ಹಂಡ್ರೆಡ್ ಇಂದ ಥೌಸಂಡ್ ಎಮ್ ಎಲ್ ಲಾಸ್ಟ್ ತೌಸಂಡ್ ಎಮ್ ಎಲ್ ಇದೆ ಸೊ ಅದೇ ರೀತಿ ಇದು ಇದ್ರ ಮೇಲೆ ಕೂಡ ನಿಮಗೆ ನೋಡಬಹುದು ಇಲ್ಲಿ ಕ್ಲಿಯರ್ ಕಾಣ್ತಾ ಇಲ್ಲ ಅಷ್ಟು ಇಲ್ಲಿ ಎರಡು ಲೀಟರ್ ಇದೆ ಸೊ ಹಾಗಾಗಿ ಈ ತರ ಒಂದು ಸೆಟ್ ನ ತಗೊಂಡ್ಬಿಟ್ರೆ ನಿಮಗೆ ಒಂದು ಕೋಲ್ಡ್ ಪ್ರೊಸೆಸ್ ಸೋಪ್ ಮಾಡೋಕ್ಕೆ ಈಸಿ ಆಗುತ್ತೆ ಸ್ನೇಹಿತರೆ ಯಾವುದೇ ಒಂದು ಕೋಲ್ಡ್ ಪ್ರೊಸೆಸ್ ಸೋಪ್ ಮಾಡೋಕ್ಕೆ ನಮಗೆ ಮೇನ್ ಇಂಗ್ರೀಡಿಯೆಂಟ್ ಅಂದ್ರೆ ಇದು ಕಾಸ್ಟಿಕ್ ಸೋಡಾ ಇದು ಕಾಸ್ಟಿಕ್ ಸೋಡಾ ಒಂದು ಈ ರೀತಿ ಒಂದು ಕ್ರಿಸ್ಟಲ್ ಫಾರ್ಮಲ್ಲೂ ಬರುತ್ತೆ ಹಾಗೂ ಪೌಡರ್ ಫಾರ್ಮ್ ಬರುತ್ತೆ ಇದು ಕಾಸ್ಟಿಕ್ ಸೋಡಾ ಇಲ್ಲದೇನೆ ಯಾವುದೇ ಒಂದು ಕೋಲ್ಡ್ ಪ್ರೊಸೆಸ್ ಸೋಪ್ನ ಮಾಡೋಕ್ಕೆ ಆಗೋದಿಲ್ಲ ಇದು ಮೀಸೋದಲ್ಲೂ ಸಿಗುತ್ತೆ ಹಾಗೂ ಅಮೆಝಾನಲ್ಲೂ ಅಲ್ಲಿ ಕೂಡ ಸಿಗುತ್ತೆ ಪರ್ಚೇಸ್ ಮಾಡ್ಕೊಂಡು ಇಟ್ಕೊಳ್ಳಿ ಹಾಗೂ ಡಿಸ್ಟಲ್ ವಾಟರ್ ನೆಕ್ಸ್ಟ್ ಬಂದ್ಬಿಟ್ಟು ಡಿಜಿಟಲ್ ವಾಟರ್ ಡಿಸ್ಟಿಲ್ ವಾಟರ್ ನಿಮಗೆ ಒಂದು ಪ್ಯೂರ್ ಫಾರ್ಮ್ ಅಲ್ಲಿ ಬೇಕಂದ್ರೆ ಪೆಟ್ರೋಲ್ ಪಂಪ್ ಅಲ್ಲಿ ಸಿಗುತ್ತೆ ಅಲ್ಲಿ ಪರ್ಚೇಸ್ ಮಾಡ್ಕೋಬಹುದು ಹಾಗೂ ನೆಕ್ಸ್ಟ್ ಬಂದ್ಬಿಟ್ಟು ಸ್ಯಾನಿಟೈಸ್ ಮಾಡೋಕೆ ನಿಮಗೆ ಸೋಪ್ ಮೇಲೆ ಬಬಲ್ಸ್ ಸ್ಪರ್ಧ ಹಾಗೆ ನೋಡ್ಕೊಳ್ಳೋಕೆ ಹಾಗೂ ನಿಮ್ಮ ಯಾವುದೇ ಯಾವುದೇ ಇದಕ್ಕೂ ಒಂದು ಈ ಒಂದು ರಬ್ಬಿನ್ ರಬ್ಬಿಂಗ್ ಆಲ್ಕೋಹಾಲ್ ಸಿಗುತ್ತೆ ಆನ್ಲೈನ್ ಅಲ್ಲಿ ಸಿಗುತ್ತೆ ಹಾಗೂ ಕೆಮಿಕಲ್ ಸ್ಟೋರ್ ಅಲ್ಲಿ ಕೂಡ ಇದು ಸಿಗುತ್ತೆ ಪರ್ಚೇಸ್ ಮಾಡ್ಕೊಂಡು ಇಟ್ಕೊಳ್ಳಿ ಸೊ ನೆಕ್ಸ್ಟ್ ಬಂದ್ಬಿಟ್ಟು ವೆರೈಟಿ ಆಫ್ ಸ್ಪ್ಯಾಚುಲಾ ಈ ತರ ಒಂದು ಡಿಫ್ರೆಂಟ್ ಸೈಜ್ ಶೇಪ್ಸ್ ಅಲ್ಲಿ ಸಿಗುತ್ತೆ ಇದನ್ನು ಕೂಡ ಆನ್ಲೈನ್ ಸ್ಟೋರ್ಸ್ ಅಲ್ಲಿ ಸಿಗುತ್ತೆ ಈ ತರ ಪರ್ಚೇಸ್ ಮಾಡ್ಕೊಳ್ಳಿ ಹಾಗೂ ನೆಕ್ಸ್ಟ್ ಬಂದ್ಬಿಟ್ಟು ಇದು ಮಿಕ್ಸ್ ಮಾಡೋಕ್ಕೆ ಇದರಲ್ಲಿ ತುಂಬಾ ವೆರೈಟಿಯಲ್ಲಿ ಸಿಗುತ್ತೆ ಒಂದು ಇದು ಇದು ವೆರೈಟಿ ಇದೆ ಇದು ಇದೆ ಹಾಗೂ ಎಲೆಕ್ಟ್ರಾನಿಕ್ ಕೂಡ ಮಿಕ್ಸರ್ ಇದೆ ಆ ಥರ ನೀವು ಪರ್ಚೇಸ್ ಮಾಡ್ಕೋಬಹುದು ಅದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಆದರೆ ಇದು ನಿಮಗೆ ಚೀಪ್ ಸ್ಟಾರ್ಟಿಂಗ್ ಅಲ್ಲಿ ಈ ತರ ಒಂದು ಮಿಕ್ಸರ್ ಅಥವಾ ಸ್ಪ್ಯಾಚುಲಾ ತಂದುಬಿಟ್ರೆ ಬಿಟ್ರೆ ಸಾಕಾಗುತ್ತೆ ಎಲೆಕ್ಟ್ರಾನಿಕ್ ಏನು ಬೇಕಾಗಿಲ್ಲ ಹಾಗೆ ನೆಕ್ಸ್ಟ್ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಗ್ಲೌಸ್ ಯಾಕಂದ್ರೆ ಕಾಸ್ಟಿಕ್ ಸೋಡಾ ಜೊತೆ ವರ್ಕ್ ಮಾಡಬೇಕಾದ್ರೆ ನಾವು ಕಂಪಲ್ಸರಿ ಕೈಗೆ ಗ್ಲೌಸ್ ಹಾಕ್ಕೊಳ್ಳೇಬೇಕು ಯಾಕಂದ್ರೆ ಇದು ಕೈ ಮೇಲೆ ಸಿಡಿದ್ರೆ ನಿಮಗೆ ಬರ್ನಿಂಗ್ ಸೆನ್ಸೇಷನ್ ಆಗುತ್ತೆ ಸ್ಕಿನ್ ಸುಡೋ ಚಾನ್ಸಸ್ ಇರುತ್ತೆ ಹಾಗಾಗಿ ಗ್ಲೌಸ್ ಇಲ್ದೇನೆ ಯಾವುದೇ ಗ್ಲೌಸ್ ಅಥವಾ ಕಣ್ಣಿಗೆ ಸ್ಪೆಕ್ಸ್ ಅಥವಾ ಗಾಗಲ್ಸ್ ಇದ್ರೆ ಅದು ಯೂಸ್ ಮಾಡಕೋಬಹುದು ಸ್ನೇಹಿತರೆ ನೆಕ್ಸ್ಟ್ ಒಂದು ಕೋಲ್ಡ್ ಪ್ರೆಸರ್ ಸೋಪ್ ಮಾಡೋಕ್ಕೆ ನೆಕ್ಸ್ಟ್ ಇಂಗ್ರೀಡಿಯನ್ಸ್ ಬಂದ್ಬಿಟ್ಟು ಈ ತರ ಒಂದು ಮೋಲ್ಸ್ ಇರುತ್ತೆ ಡಿಫ್ರೆಂಟ್ ವೆರೈಟಿ ಆಫ್ ಮೋಲ್ಸ್ ಸಿಗುತ್ತೆ ಆನ್ಲೈನ್ ಅಲ್ಲಿ ಸಿಗುತ್ತೆ ಈ ತರ ನಾನು ತಗೊಂಡಿದ್ದೀನಿ ಇದು ಇದು ಒಂದಾಯ್ತು ಇದು ಒಂದು ರೋಸ್ ಶೇಪ್ ಅಲ್ಲಿ ರೋಸ್ ಸೋಪ್ ಮಾಡೋಕ್ಕೆ ಈ ತರ ಒಂದು ರೋಸ್ ಶೇಪ್ ಅಲ್ಲಿ ಹಾಗೂ ಇಲ್ಲಿ ಹನಿಬಿ ಸೋಪ್ ಮಾಡಕ್ಕೆ ಈ ತರ ಒಂದು ಸೋಪ್ ಮೋಲ್ಡ್ ಇದೆ ಹಾಗೂ ಇದು ಒಂದು ರೆಕ್ಟಾಂಗಲ್ ಮೋಲ್ಡ್ ಇದೆ ಹಾಗೂ ಯಾವುದೇ ಒಂದು ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ ಒಂದು ಸ್ಯಾಂಪಲ್ ಮಾಡಿಕೊಡೋಕ್ಕೆ ಇದು ಫಿಫ್ಟಿ ಗ್ರಾಮ್ಸ್ ಇದೆ ಈ ತರ ಒಂದು ಚಿಕ್ಕ ಚಿಕ್ಕದಾಗಿ ಸ್ಯಾಂಪಲ್ ಮಾಡಿಕೊಡಕೆ ಸೋಪ್ ಗಳನ್ನ ಸ್ಯಾಂಪಲ್ ಆಗಿ ಮಾಡಿಕೊಟ್ಟು ನಂತರ ನೀವು ಅವ್ರಿಗೆ ಇಷ್ಟ ಆದರೆ ಈ ತರ ಒಂದು ದೊಡ್ಡ ದೊಡ್ಡ ಮೋಲ್ಡ್ನ ಮಾಡಿ ಈ ತರ ಮೋಲ್ಡ್ ಅಲ್ಲಿ ದೊಡ್ಡ ದೊಡ್ಡ ಹಂಡ್ರೆಡ್ ಗ್ರಾಮ್ಸು ಫಿಫ್ಟಿ ಗ್ರಾಮ್ಸು ಸೊ ಇದು ದೊಡ್ಡ ದೊಡ್ಡದು ಏಯ್ಟಿ ಗ್ರಾಮ್ಸ್ ಸೆವೆಂಟಿ ಫೈವ್ ಗ್ರಾಮ್ಸ್ ಎಲ್ಲ ಸಿಗುತ್ತೆ ಇದೆಲ್ಲ ಹಂಡ್ರೆಡ್ ಗ್ರಾಮ್ಸ್ ಇದು ಹಂಡ್ರೆಡ್ ಗ್ರಾಮು ಇದು ಹಂಡ್ರೆಡ್ ಗ್ರಾಮು ಸೊ ಇದು ಏಯ್ಟಿ ಗ್ರಾಮ್ಸ್ ಇದೆ ಸೊ ಇದು 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 ಕೂಡ ಇದು ಕೂಡ ಏಯ್ಟಿ ಏಯ್ಟಿ ಫೈವ್ ಗ್ರಾಮ್ಸ್ ಬರುತ್ತೆ ಇದು ಫಿಫ್ಟಿ ಗ್ರಾಮ್ಸ್ ಸ್ಯಾಂಪಲ್ಗೋಸ್ಕರ ಈ ತರ ಒಂದು ಮುಂಚೆ ನೀವು ಈ ತರ ಒಂದು ಯಾವುದೇ ತಗೊಂಡು ಇಟ್ಕೊಳ್ಳಿ ಸ್ಯಾಂಪಲ್ ಮಾಡಿಕೊಟ್ಟು ಅವರಿಗೆ ಇಷ್ಟ ಆದ್ರೆ ನಂತರ ಈ ತರ ಮೋಲ್ಸ್ ಅಲ್ಲಿ ನೀವು ಮಾಡಿಕೊಡ್ಬೇಕಾಗುತ್ತೆ ಇದು ಆನ್ಲೈನ್ ಅಲ್ಲಿ ಸಿಗುತ್ತೆ ನೀವು ಪರ್ಚೇಸ್ ಮಾಡಿ ಇದು ಬೇರೆ ಎಲ್ಲ ಇಂಪಾರ್ಟೆಂಟ್ ಮೋಲ್ಡ್ಸ್ಗಳು ನೀವು ಯಾವ್ದು ಬೇಕು ಚೂಸ್ ಮಾಡ್ಕೊಳ್ಳಿ ವೆರೈಟಿ ವೆರೈಟಿ ಸಿಗುತ್ತೆ ಚೂಸ್ ಮಾಡಿಕೊಂಡು ನೀವು ಪರ್ಚೇಸ್ ಮಾಡ್ಕೊಂಡು ಇಟ್ಕೊಳ್ಳಿ ಸ್ನೇಹಿತರೆ ಯಾವುದೇ ಒಂದು ಕೋಲ್ಡ್ ಪ್ರೊಸೆಸ್ ಸೋಪ್ ಮಾಡೋಕ್ಕೆ ಹೇಗೆ ನಮ್ಮ ಒಂದು ಕಾಸ್ಟಿಕ್ ಸೋಡಾ ಹಾಗೂ ಡಿಜಿಟಲ್ ವಾಟರ್ ಹೇಗೆ ಮುಖ್ಯನೋ ಅದೇ ರೀತಿ ನಮ್ಮ ಒಂದು ಆಯಿಲ್ಸ್ ಕೂಡ ಮುಖ್ಯ ಆಗುತ್ತೆ ಈ ಆಯಿಲ್ಸ್ ಇಲ್ಲದೇನೆ ನಾವು ಯಾವುದೇ ಒಂದು ಕೋಲ್ಡ್ ಪ್ರೊಸೆಸ್ ಸೋಪ್ನ ಮಾಡೋಕ್ಕಾಗೋದಿಲ್ಲ ಅದರಲ್ಲಿ ನಾನು ಕೆಲವೊಂದು ಒಂದು ನಾಲ್ಕೈದು ಎದುರು ನಿಮ್ಮ ಎದುರಲ್ಲಿ ಒಂದು ನಾಲ್ಕು ಚೂಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೀವು ಕೂಡ ಇದೇ ರೀತಿ ಒಂದು ಚೂಸ್ ಮಾಡಿಕೊಂಡು ನೀವು ಒಂದು ಕೋಲ್ಡ್ ಪ್ರೊಸೆಸ್ ಸೋಪ್ ಮಾಡುವ ಒಂದು ಬಿಸ್ನೆಸ್ ನ ಶುರು ಮಾಡ್ಕೋಬಹುದು ಇದು ಮೊದಲಿಗೆ ನಾನಿಲ್ಲಿ ಇಲ್ಲಿ ಒಂದು ಪ್ಯೂರ್ ಫಾರ್ಮ್ ಅಲ್ಲಿ ಇರುವಂತಹ ಒಂದು ಕೊಬ್ಬರಿ ಎಣ್ಣೆ ನೋಡಿ ಎಷ್ಟು ಕ್ಲಿಯರ್ ಇದೆ ಫುಲ್ ಕ್ಲಿಯರ್ ಕ್ಲಿಯರ್ ಕಾಣಿಸ್ತಾ ಇದೆ ಈ ರೀತಿ ಗಾಣದ ಎಣ್ಣೆನೆ ಕೊಬ್ಬರಿ ಎಣ್ಣೆ ಹಾಗೂ ಇಲ್ಲಿ ಕ್ಯಾಸ್ಟರ್ ಆಯಿಲ್ ಇದೆ ಹಾಗೂ ಇಲ್ಲಿ ಪ್ಯೂರ್ ಫಾರ್ಮ್ ಅಲ್ಲಿ ಸೇಮ್ ಆಯಿಲ್ ಇದೆ ಇದು ವೈಟ್ ಸೀಸೇಮ್ ಆಯಿಲ್ ಇದರಲ್ಲಿ ಬ್ಲಾಕ್ ಕೂಡ ಬರುತ್ತೆ ಅದು ಕೂಡ ನೀವು ಪರ್ಚೇಸ್ ಮಾಡ್ಕೋಬಹುದು ಹಾಗೂ ಇಲ್ಲಿ ಶೇಂಗಾದ ಎಣ್ಣೆ ಇದು ಕೂಡ ಗಾಣದ ಎಣ್ಣೆ ಹಾಗೂ ಎರಡು ಮಾತ್ರ ನಿಮಗೆ ಪಾಮ್ ಆಯಿಲ್ ಹಾಗೂ ರೈಸ್ ಬ್ರಾನ್ ಆಯಿಲ್ ಇದು ಎರಡು ಮಾತ್ರ ರಿಫೈನ್ಡ್ ಆಯಿಲ್ ಬರುತ್ತೆ ಒಂದು ಕೋಲ್ಡ್ ಪ್ರೆಸರ್ ಸೋಪ್ ಅಲ್ಲಿ ನಿಮಗೆ ಸಿಗೋದು ಕಷ್ಟ ಇದು ಎರಡು ಬಿಟ್ರೆ ಬೇರೆದೆಲ್ಲ ನೀವು ಒಂದು ಗಾಣದ ಎಣ್ಣೆ ಆದಷ್ಟು ನೀವು ಗಾಣದ ಎಣ್ಣೆಯನ್ನು ಪ್ರಿಫರ್ ಮಾಡಿಕೊಳ್ಳಿ ಸೋಪ್ ಮಾಡೋಕ್ಕೆ ಯಾಕಂದ್ರೆ ನೀವು ನಿಮಗೂ ಯೂಸ್ ಆಗುತ್ತೆ ಹಾಗೂ ಗಾಣದವರು ಲೋಕಲ್ ಒಂದು ಗಾಣದ ಗಾಣಿಗ ಏನಿರುತ್ತಾನೆ ಅವನಿಗೂ ನೀವು ಬಿಸ್ನೆಸ್ ಕೊಟ್ಟಾಗುತ್ತೆ ನೀವು ಆ ಸೋಪ್ ಮಾಡಿ ನೀವು ಬೇರೆಯವ್ರಿಗೆ ಸೆಲ್ ಮಾಡಿದಾಗ ನಿಮಗೂ ಕೂಡ ಒಂದು ಬಿಸ್ನೆಸ್ ಆಗುತ್ತೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಬಿಸ್ನೆಸ್ ಆಗುತ್ತೆ ಅದು ಅವರಿಗೂ ಹೆಲ್ಪ್ ಆಗುತ್ತೆ ನಿಮಗೂ ಹೆಲ್ಪ್ ಆಗುತ್ತೆ ಸೊ ಆದಷ್ಟು ಒಂದು ಕೋಲ್ಡ್ ಪ್ರೊಸೆಸ್ ಸೋಪ್ನ ಮಾಡೋಕ್ಕೆ ಒಂದು ಈ ತರ ಒಂದು ಗಾಣದ ಒಂದು ಎಣ್ಣೆಗಳನ್ನ ಮಾತ್ರ ಉಪಯೋಗಿಸಿ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ಒಂದು ಕೋಲ್ಡ್ ಪ್ರೊಸೆಸ್ ಸೋಪ್ನ ಒಂದು ಇಂಗ್ರೀಡಿಯೆಂಟ್ಸ್ ಲಾಸ್ಟ್ ಇಂಗ್ರೀಡಿಯಂಟ್ಸ್ ಬಂದ್ಬಿಟ್ಟು ನಮ್ಮ ಒಂದು ಫ್ರೆಗ್ರೆನ್ಸ್ ಆಯಿಲ್ ಅಥವಾ ಎಸೆನ್ಷಿಯಲ್ ಆಯಿಲ್ ಅಂತ ಏನು ಹೇಳ್ತೀವಿ ಅದು ಇದು ಇದರಲ್ಲಿ ನೀವು ಒಂದು ನಾಲ್ಕೈದು ಚೂಸ್ ಮಾಡಿಕೊಂಡು ನೀವು ಇಟ್ಕೋಬಹುದು ನಾನು ಇಲ್ಲಿ ರೋಸ್ಮೆರಿ ತಗೊಂಡಿದ್ದೀನಿ ಫ್ರೆಗ್ರೆನ್ಸ್ ಆಯಿಲ್ ಹಾಗೂ ಇಲ್ಲಿ ಟೀ ಟ್ರಿ ಫ್ರೆಗ್ರೆನ್ಸ್ ಆಯಿಲ್ ನ ತಗೊಂಡಿದ್ದೀನಿ ಅಥವಾ ಎಸೆನ್ಷಿಯಲ್ ನಾಟ್ ಫ್ರೆಗ್ರೆನ್ಸ್ ಆಯಿಲ್ ಅಲ್ಲ ಇದು ಎಸೆನ್ಷಿಯಲ್ ಆಯಿಲ್ ಸೊ ಹಾಗೂ ನೆಕ್ಸ್ಟ್ ಬಂದ್ಬಿಟ್ಟು ಲ್ಯಾವೆಂಡರ್ ಲ್ಯಾವೆಂಡರ್ ಎಸೆನ್ಷಿಯಲ್ ಆಯಿಲ್ ಇದೆ ಹಾಗೂ ಲಾಸ್ಟ್ ಬಂದ್ಬಿಟ್ಟು ಸ್ಯಾಂಡ್ಲ್ ವುಡ್ ಎಸೆನ್ಷಿಯಲ್ ಆಯಿಲ್ ಕ್ಲಿಯರ್ ಕಾಣಿಸ್ತಾ ನೋಡಿ ಇಲ್ಲಿ ಎಸೆನ್ಷಿಯಲ್ ಆಯಿಲ್ಸ್ ಅಂತ ಬರೆದಿದೆ ಸೊ ಈ ರೀತಿ ಒಂದು ನಾಲ್ಕೈದು ಸಾಕು ನಿಮಗೆ ಸ್ಟಾರ್ಟಿಂಗ್ ಬಿಸ್ನೆಸ್ ಮಾಡಬೇಕಾದ್ರೆ ಒಂದು ನಾಲ್ಕೈದು ನಿಮಗೆ ಒಂದು ಫ್ರೆಗ್ರೆನ್ಸ್ ಆಯಿಲ್ ನ ತಂದ್ಬಿಟ್ಟು ನೀವು ಇಟ್ಕೊಂಡ್ಬಿಟ್ರೆ ನಿಮಗೆ ಒಂದು ಈಸಿಲಿ ಒಂದು ಚಿಕ್ಕ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ನಿಮಗೆ ಈಸಿ ಆಗುತ್ತೆ ತುಂಬಾ ಏನು ಖರ್ಚು ಮಾಡೋದು ಬೇಕಾಗಿಲ್ಲ ಈ ರೀತಿ ಒಂದು ನಾಲ್ಕೈದು ಸೆಂಟ್ಸ್ ತಂದ್ಬಿಟ್ಟು ಈ ಕಾಂಬಿನೇಷನ್ ಕೂಡ ನೀವು ಮಾಡ್ಕೋಬಹುದು ಲ್ಯಾವೆಂಡರ್ ಟೀ ಮಿಕ್ ಕಾಂಬಿನೇಷನ್ ಮಾಡ್ಕೋಬಹುದು ರೋಸ್ ಹಾಗೂ ಲ್ಯಾವೆಂಡರ್ನ ಮಿಕ್ಸ್ ಮಾಡ್ಕೋಬಹುದು ಸ್ಯಾಂಡ್ಲ್ವುಡ್ ಹಾಗೂ ಟೀ ಮಿಸ್ ಮಿಕ್ಸ್ ಮಾಡ್ಕೋಬಹುದು ನಿಮ್ಗೆ ನೋಡಿ ನೋಡಿ ಕಸ್ಟಮರ್ ಕಸ್ಟಮೈಸ್ ಮಾಡಿ ಅವರು ಯಾವ ತರ ಕೇಳ್ತಾರೆ ಒಂದು ಸ್ಮೆಲ್ ಥರ ಬೇಕಂತ ಆ ರೀತಿ ಒಂದು ನೀವು ಕಸ್ಟಮೈಸ್ ಮಾಡಿ ಕೊಡಬಹುದು ಇದ್ರ ಜೊತೆಗೆ ನೀವು ಕೆಲವೊಂದು ಪೌಡರ್ಸ್ ಕೂಡ ತಂದು ಇಟ್ಕೋಬೇಕಾಗುತ್ತೆ ಅಂದ್ರೆ ಸ್ಯಾಂಡ್ಲ್ವುಡ್ ಪೌಡರ್ ರಕ್ತ ಚಂದನ ರೆಡ್ ಸ್ಯಾಂಡ್ಲ್ವುಡ್ ಪೌಡರ್ ಹಾಗೂ ಮುಲಟಿ ಪೌಡರು ಮುಲ್ತಾನಿ ಮಿಟ್ಟಿ ಪೌಡರ್ ರೋಸ್ ಕ್ಲೇ ಪೌಡರ್ ಹಾಗೂ ಕ್ಲೇಸ್ ಅಲ್ಲಿ ನಿಮಗೆ ಸಿಗುತ್ತೆ ಕೌಲಿನ್ ಕ್ಲೇ ಅಂತ ಸಿಗುತ್ತೆ ರೆಡ್ ಕ್ಲೇ ಅಂತ ಸಿಗುತ್ತೆ ಸೊ ಈ ರೀತಿ ವೆರೈಟಿ ವೆರೈಟಿ ಕ್ಲೇಸ್ ಪೌಡರ್ಸ್ ಸಿಗುತ್ತೆ ಮಂಜುಷಾ ಪೌಡರ್ ಈ ತರ ಒಂದು ಕೆಲವೊಂದು ಪೌಡರ್ಸ್ ಕೂಡ ತಂದಿಟ್ಟು ನೀವು ಒಂದು ಸೋಪ್ ಮೇಕಿಂಗ್ ಕೋಲ್ಡ್ ಪ್ರೊಸೆಸ್ ಸೋಪ್ ಶುರು ಮಾಡ್ಕೋಬಹುದು ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಒಂದು ಕೋಲ್ಡ್ ಪ್ರೊಸೆಸ್ ಸೋಪ್ ಮಾಡೋಕ್ಕೆ ನಾ ಬಳಸುವಂತ ಎಲ್ಲಾ ಒಂದು ಸಾಮಗ್ರಿಗಳನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಸೊ ಹಾಗಾಗಿ ನಾ ತೋರ್ಸಿಕೊಟ್ಟಂತ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಕೊನೆಯದಾಗಿ ಈ ನಮ್ಮ ಒಂದು ಚಾನೆಲ್ ಗ್ರಾಮ್ ಭಾರತ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ ಹಾಗೂ ನಮ್ಮ ಹಾಗೂ ನಿಮ್ಮ ಒಂದು ಮುಂದಿನ ಭೇಟಿ ನಮ್ಮ ಒಂದು ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ನಮಸ್ಕಾರ ನಮಸ್ಕಾರ